ಶಾಸಕರಾಗಿರುವಂತಹ ಮಾಜಿ ಸಚಿವರುಗಳಾಗಿರುವಂತಹ ಎಚ್ ಡಿ ಭವಾನಿ ಸಾಹೇಬ್ರವರು ಅಲ್ಲಿ ನಿಂತಿರುವಂತಹವರು ಎಲ್ಲರೂ ಬಂದು ಕೂತ್ಕೊಳ್ಬೇಕು. ಕರ್ನಾಟಕ ರಾಜ್ಯದ ಯಶಸ್ಸಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಸುಲ್ತಾನ್ ಉಳಿಯಲಿದೆ ಏಪ್ರಿಲ್ ಮುಕ್ತಾಯದವರ ನಮ್ಮ ಕರ್ನಾಟಕ ರಾಜ್ಯ ಅಕ್ಟೋಬರ್ 20 ಪ್ರಾರಂಭವಾಗಿ ನವೆಂಬರ್ 2 ತಾರೀಕು ಮೈಸೂರಿನ ಮುಕ್ತಾಯವಾಗುವಂಥ ಸಮಾರಂಭದ ಭಾಗವಹಿಸಿರುವಂಥ ಕೇಂದ್ರದ ಮಾಜಿ ಮಂತ್ರಿಗಳು ಹಿರಿಯರು ಮತ್ತು ರಾಜ್ಯದ ಯೋಜನೆಯೋಗದ ಉಪಾಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಸಿ ಎಂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಾನು ಸಂದರ್ಭದಲ್ಲಿ ಬಯಸಿ ಇವತ್ತಿನ ಸಮಾರಂಭದಲ್ಲಿ ಏನು ಆಗಮಿಸುವಂಥ ಅಡಕುಳಿ ಕ್ಷೇತ್ರದ ಶಾಸಕರಾದಂಥ ಮುಂದಿಯವರಿಗೆ ಮಾಜಿ ಶಾಸಕರಾದಂಥ ಶ್ರೀನಾಥವರಿಗೆ ನಮ್ಮ ಮಾಜಿ ಮಂತ್ರಿಗಳು ಸಕಲೇಶ್ವರ ಕ್ಷೇತ್ರದ ಶಾಸಕರಾದಂಥ ಹಿರಿಯರಾದಂಥ ಕುಮಾರಸ್ವಾಮಿಯವರಿಗೆ ಮತ್ತು ಮಾಜಿ ಶಾಸಕರು ನಮ್ಮ ಆತ್ಮೀಯರಾದಂಥ ಗರ್ಗೆಯವರಿಗೆ ಈ ವೇದಿಕೆಯಲ್ಲಿರುವೆಲ್ಲ ಇವತ್ತು ಶಿಸಪ್ನ ಮುಖಂಡರಿಗೆ ಗುರುಗಳಿಗೆ ಈ ಸಭೆಗೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೆ ಮತ್ತು ಪತ್ರಿಕಾ ಸ್ನೇಹಿತರಿಗೆ ವಹಿಸಿ ಇವತ್ತು ಸನ್ಮಾನ್ಯ ಯೋಗಿ ಮುಕ್ತಾಯದವರು ಕರ್ನಾಟಕದಲ್ಲಿ ಒಂದು ನನ್ನ ಕುಲದ ಗೌರವಿಸಿ ಯಾತ್ರೆಯನ್ನು ಆರಂಭಿಸಿದರು, ಶಾಂತಿ ಯಾತ್ರೆಯನ್ನು ಆರಂಭಿಸಿದರು ಎಂದು ತಪ್ಪಾಗಲು. ಇವತ್ತು ಹಿಂದೆ ಮುಕ್ತಿ ಬೇರೆ ಅಲ್ಲ, ಎಲ್ಲ ಒಂದಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ಅವರು ಇಡೀ ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರದಲ್ಲೇ ಇವತ್ತು ಒಂದು ಸಂದೇಶ ಕೊಟ್ಟಂತ ಏನಾದ್ರು ಏಕೈಕ ವ್ಯಕ್ತಿ ಇದ್ರು ಅದು ಉತ್ತಾರ ಅವರು ಅಂತ ಹೇಳ್ಬೇಕು. ಮತ್ತು ಅವರು ಇವತ್ತು ಯಾಕೆಂದ್ರೆ ಒಂದ್ ಕಡೆ ಇವತ್ತು ಸಮಾಜದಲ್ಲಿ ಗುರುಕುಲಗಳು ಹಿಂದಿನ ದಿನಗಳಲ್ಲಿ ವಿದ್ಯಾ ದಾನ ನಡೀತದೆ, ಇವತ್ತು ವಿದ್ಯಾ ಮಾರಾಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಉತ್ತಾರ ಅವರು ಈ ರಾಷ್ಟ್ರದಲ್ಲಿ ಇವತ್ತು ಸುಮಾರು 4,000 ಶಾಲೆಗಳನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸುಮಾರು 50,000 ಮಿಗಿಲಾದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾ ದಾನ ಮಾಡುವಂಥ ಒಬ್ಬ ಗುರುಗಳೇನಾದ್ರು ಇದ್ರೆ ಅದು ಉತ್ತಾರವರು ಅಂತ ಹೇಳಬೇಕಾಗುತ್ತೆ. ಅವರಿಗೆ ಆ ಕುಟುಂಬಕ್ಕೆ ಅವ್ರು ಏನು ವಿದ್ಯಾರ್ಥಿಗಳಿಗಾರಾಗಿ ಊಟದ ವ್ಯವಸ್ಥೆ ನಿಮ್ಮ ಹೇಳ್ತಾರೆ ಒಂದು ದಿನಕ್ಕೆ 25 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿ ಖರ್ಚಾಗುತ್ತೆ. ಆ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ವಿದ್ಯಾದಾನ ನಡೀತಾ ಇದೆ ಅಂದ್ರೆ ಇವತ್ತು ನಾವು ಅವ್ರನ್ನ ಭವಿಷ್ಯ ಮಾಡಿದಾಗೆ ಕಾಣಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನಾವು ಯಾಕೆಂದ್ರೆ ಮುಕ್ತಾರವರ ಬಗ್ಗೆ ನಾನು ಇಂದಿನ ಆಸನದಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಅವರು ಯಾಕೆಂದ್ರೆ ಇವತ್ತು ಒಂದು ಸುದಿನ ಅಂತ ಹೇಳಬೇಕಾಗುತ್ತೆ ಸನ್ಮಾನ ದೇವರವರಿಗೆ ಬರಬೇಕಾಗುತ್ತೆ. ಅವರು ದಯಮಾಡಿ ನನ್ನ ಕ್ಷಮೆಗಳನ್ನ ಇಲ್ಲ ಹೇಳಪ್ಪ ಇವತ್ತು ನಾನು ಜೊತೆ ಇರಬೇಕಾಗುತ್ತೆ. ಆದರೆ ಇವತ್ತು ಏನು ಡಿಫೆನ್ಸ್ ಕಮಿಟಿ ಮೀಟಿಂಗ್ ಇವತ್ತು ಇದು ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅನ್ನೋ ಸಂದೇಶನವರು ಸಹ ತಿಳಿಸಿದ್ದಾರೆ. ಅವರು ಬೆಂಗಳೂರು ಬಂದ ನಾನು ಖುದ್ದಾನ ನೋಡ್ತೀನಿ ಅನ್ನೋ ಸಂದೇಶ ಸಹ ಸನ್ಮಾನ್ಯ ದೇವೇಗೌಡರು ಅದಕ್ಕೆ ನಾನು ಅವರ ಪರವಾಗಿ ಇವತ್ತು ಅವ್ರು ಬರೆದಿಲ್ಲದಕ್ಕೆ ನಾನು ನಿಮ್ಮನ್ನು ಶ್ರಮ ಕೇಳ್ತೇವೆ ಗುರುಗಳನ್ನ ಅಂತೇಳಿ ನಾನು ಹೇಳಿ ಮತ್ತು ಇದ್ರ ಜೊತೆಗೆ ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕ್ಕೂ ಅಲ್ಲ. ಯಾಕೆಂದ್ರೆ ಇವತ್ತು ಏನು ಅವರ ಭಾವನೆ ಇದೆ ಇವತ್ತು ಇಡೀ ರಾಷ್ಟ್ರದ 500 ಗುರುಗಳನ್ನು ಇವತ್ತು ಅವರು ಭಾರತದಲ್ಲಿ ಏಕೈಕ ಒಬ್ಬ ಗುರುಗಳನ್ನು ವಿಭಿನ್ನ ಸಾವಿರಗಳಿಂದ ಅವರಿಗೆ ಈಗ ಕೊಟ್ಟಿದ್ದರ ಗೌರವ ಸಮೀಪ 2008 ಒಂದು ಇದೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಜನರು ಇವತ್ತು ಗುರುಗಳ ಒಂದು ಆಶೀರ್ವಾದಗಳನ್ನು ಕೇಳೋಕ್ಕೆಲ್ಲ ಬೆಳಗ್ಗೆ ಸಾಯಂಕಾಲ 4 ಗಂಟೆ ಒಂದು ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಿದ್ರೆ ಗುರುಗಳು ಇವತ್ತು ಏನು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಂದು ಮತ್ತು ಬಂದಾಗಿ ಎಲ್ಲ ನಾವು ಶಾಂತಿಯುತವಾಗಿರಬೇಕು ಅನ್ನೋ ಒಂದು ಸಂದೇಶ ಸಾರೋದಕ್ಕೆ ಇವತ್ತು ಹೊರಟಿದ್ದಾರೆ.
ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಈಗ ಮಾತನಾಡೋಕೆ ಅವಕಾಶ ಮಾಡಿದಂತ ಅದರಲ್ಲೂ ಇಬ್ರಾಹಿಮರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ ನಮ್ಮ ಸಣ್ಣ ದೇವರು ಏನು ಹರಿಯಾಣದಲ್ಲಿ ಒಂದು ಅಕಸ್ಮಿತ ಘಟನೆ ನಡೆದಂಥ ಸಂದರ್ಭದಲ್ಲಿ ಸುಮಾರು ಒಬ್ಬನವರು 10 ಕೋಟಿ ರೂಪಾಯಿ ಮೇಲೆ ನಮ್ಮ ಹರಿಯಾಣದಲ್ಲಿ ಆಸ್ಪತ್ರೆ ಕಟ್ಟೋದಕ್ಕಾಗುತ್ತೆ ಇಬ್ರಾಹಿಮರು ಕೊಡಿಸಿದ್ರು ದೇವರು ಒಟ್ಟಿಗೆದ್ದು ಏಕೆಂದರೆ ಹಿಂದೂ ಸಮಾಜ ಬೇರೆ ಮುಸ್ಲಿಂ ಸಮಾಜ ಅಲ್ಲ ಹಿಂದೂ ಸಮಾಜದ ಆಸ್ಪತ್ರೆ ಕಟ್ಟೋದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಂತ ಹನುಮಾನವರು ನಾವು ಇವತ್ತು ನೋಡ್ಬೇಕು. ಅದ್ರ ಜೊತೆಗೆ ಇವತ್ತು ಅಲ್ಲಿ ಏನಂತಿಷ್ಟು ಈಶ್ವರ ದೇವಸ್ಥಾನ ಹಿಂದೂ ಏನು ಪೂಜೆ ಮಾಡ್ತಾರೋ ದೇವಸ್ಥಾನ ಇವತ್ತಲ್ಲಿ ಪೂಜೆ ಮಾಡುವಂತ ಒಂದು ಇದು ಇದೆ. ಅದರಿಂದ ಇವತ್ತು ಏನು ಇವತ್ತು ಯೋಪಿ ಉತ್ತಾರವರು ಹಿಂದೂ ಮತ್ತು ಮುಸ್ಲಿಂ